ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಐತಿಹಾಸಿಕ ಫ್ಯಾಕ್ಟರಿ ಮುಚ್ಚಲಿದೆ. ಗುಡ್ ಡೇಯಂತಹ ಬಿಸ್ಕೆಟ್ಗಳಿಗೆ ಹೆಸರಾದ ಬ್ರಿಟಾನಿಯಾ ಖಾಯಂ ನೌಕರರಿಗೆ VRS ಸೌಲಭ್ಯ. ಮ್ಯಾರಿಗೋಲ್ಡ್ ಮತ್ತು ಗುಡ್ ಡೇನಂತಹ ಸಾಂಪ್ರದಾಯಿಕ ಬಿಸ್ಕೆಟ್ಗಳಿಗೆ ಭಾರತದಲ್ಲಿ ಹೆಸರುವಾಸಿಯಾದ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಲಿಮಿಟೆಡ್ ಕೋಲ್ಕತ್ತಾದ ತನ್ನ ಹಳೆಯ ಉತ್ಪಾದನಾ ಘಟಕವನ್ನು ಮುಚ್ಚಾಗಲು ಮುಂದಾಗಿದೆ. ಕಾರ್ಖಾನೆಯನ್ನು 1947ರಲ್ಲಿ ಸ್ಥಾಪಿಸಲಾಯಿತು ಬ್ರಿಟಾನಿಯಾ ಕಂಪನಿ. ಭಾರತದಲ್ಲಿ ಕಂಪನಿ ವಿಸ್ತರಣೆಯ ಆರಂಭಿಕ ವರ್ಷಗಳಲ್ಲಿ ಕೋಲ್ಕತ್ತಾದ ಫ್ಯಾಕ್ಟರಿ ಪ್ರಮುಖ ಪಾತ್ರ ಹೊಂದಿದೆ. ಕಂಪನಿಯು ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ 2024ರ ಜೂನ್ 20ರಂದು ಮುಂಚಿತವಾಗಿ ಘೋಷಿಸಿತು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರುವ ತನ್ನ ಕಾರ್ಖಾನೆಯಲ್ಲಿ ಕೆಲಸಗಾರರಿಗೆ ಕಂಪನಿಯು ನೀಡುವ ಸ್ವಯಂ ನಿವೃತ್ತಿ ಯೋಜನೆಯನ್ನು ಎಲ್ಲ ಖಾಯಂ ಕೆಲಸಗಾರರು ಒಪ್ಪಿಕೊಂಡಿದೆ ಎಂದು ಕೂಡ ಕಂಪನಿಯು ತಿಳಿಸಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅವರು ಆರ್ಥಿಕ ಕಾರ್ಯ ಸಾಧನೆಯ ಸವಾಲುಗಳನ್ನು ಎದುರಿಸುತ್ತಿರುವ ಕಾರಣ ತಾರತಲಾ ಕಾರ್ಖಾನೆಯನ್ನು ಮುಚ್ಚುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ತಾರತಲಾ ಕಾರ್ಖಾನೆಯು ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ನಿಂದ 2048ರವರೆಗೆ ಗುತ್ತಿಗೆ ಪಡೆದ 11 ಎಕರೆ ಗುತ್ತಿಗೆ ಭೂಮಿಯಲ್ಲಿದೆ. ಕಂಪನಿಯು ಮುಂದಿನ ವರ್ಷ ಅಂದರೆ ನೆಕ್ಸ್ಟ್ ಕಂಪನಿಯು ಮುಂದಿನ 24 ವರ್ಷಗಳವರೆಗೆ ಗುತ್ತಿಗೆಯನ್ನು ಉಳಿಸಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ತಾರತಲಾ ಕಾರ್ಖಾನೆ ಮುಚ್ಚುವುದರಿಂದ ಸುಮಾರು 150 ಉದ್ಯೋಗಗಳು ತೊಂದರೆಯಾಗಲಿದ್ದಾರೆ. ಈ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಕಂಪನಿಯು ಎಲ್ಲ ಖಾಯಂ ಕಾರ್ಮಿಕರಿಗೆ ಸ್ವಯಂ ನಿವೃತ್ತಿ ಯೋಜನೆ VRS ಪ್ಯಾಕೇಜ್ಗಳನ್ನು ನೀಡಿದೆ. ಕಂಪನಿಯು ಸಲ್ಲಿಸಿದ BSE ಫೈಲಿಂಗ್ ಪ್ರಕಾರ ಎಲ್ಲ ಖಾಯಂ ಕಾರ್ಮಿಕರು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಧನ್ಯವಾದಗಳು.